ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ರಾವ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತರು ಪರಮ ಆರಾಧಕರು ಆದ ಇವರು ನಿಮ್ಮ ಎಂಥ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಗುರು ರಾಘವೇಂದ್ರ ಆರಾಧನೆಯಿಂದ ವಿಶೇಷ ಬಲಿಷ್ಠ ಶಕ್ತಿಯಿಂದ ನಿಮ್ಮ ಮನರೊಂದ ಎಂಥ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಳ್ತಾರೆ ಸ್ನೇಹಿತರೆ ಫೋನಿನ ಮುಖಾಂತರವೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ತಾರೆ ಅವರ ದೂರವಾಣಿ ಸಂಖ್ಯೆಯನ್ನು ನಿಮ್ಮ ಈ ಒಂದು ಫೋನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಆಸಕ್ತರು ಇವರನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಹಲವಾರು ಜನ ನನಗೆ ಕಮೆಂಟಲ್ಲಿ ಕೇಳ್ತಿದ್ರಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದು ಅಂತ ಹೇಳ್ಬೋದು ಯಾಕಂದರೆ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಬಹಳಷ್ಟು ತೊಂದರೆಗಳನ್ನು ಕಷ್ಟಗಳನ್ನು ತಂದೆ ತಾಯಿಯೇ ಎದುರಿಸ್ತಿರುವಂಥದ್ದು ಎಷ್ಟು ಜನ ಹುಡುಗರನ್ನ ನೋಡಿದ್ರು ಹುಡುಗಿಯರನ್ನ ನೋಡಿದ್ರು ನಮ್ಮ ಮಕ್ಕಳಿಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಹೇಳಿ ವಿಶೇಷವಾಗಿ ಆ ಒಂದು ತೊಂದರೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅದು ವಿಶೇಷತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಮಾತ್ರ ಗಂಡು ಮಕ್ಕಳಿಗೆ ನಾನು ನಾಳೆ ನಾಳೆನ ಸಾರಿ ನಾಳೆಯ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗಂಡು ಮಕ್ಕಳು ಯಾವ ಸ್ತೋತ್ರವನ್ನು ಹೇಳ್ಕೋಬೇಕು ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೆಣ್ಣುಮಕ್ಳು ಯಾವ ಸ್ತೋತ್ರವನ್ನು ಹೇಳ್ಕೋಬೇಕು ಯಾವ ದೇವರನ್ನು ಪೂಜೆ ಮಾಡಬೇಕು ಯಾವ ರೀತಿ ಸಂಕಲ್ಪ ಸಹಿತವಾಗಿ ಪೂಜೆ ಮಾಡಿದಾಗ ಶೀಘ್ರ ಫಲ ಅಂತ ಹೇಳಿದ್ರೆ ಈ ಏನು ನಾವು ನೂರ ಎಂಟು ದಿನ ಈ ಒಂದು ಪೂಜೆಯನ್ನು ಮಾಡಬೇಕು ಅಂತ ನಾನು ಹೇಳ್ತೀನಿ ಇವತ್ತು ಆ ಒಂದು ನೂರ ಎಂಟು ದಿನದಲ್ಲಿ ನೀವು ನಲವತ್ತೆಂಟರಿಂದ ಐವತ್ತು ದಿನ ಮಾಡುವಷ್ಟರೊಳಗಡೆ ನಿಮಗೆ ಮಕ್ಕಳಿಗೆ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಬರುತ್ತೆ ಅಂತ ಹೇಳಿ ಸ್ನೇಹಿತರೆ ಹಾಗಾಗಿ ಬಹಳ ವಿಶೇಷವಾಗಿ ವೈಶಿಷ್ಟ್ಯ ಇರುವಂಥ ಒಂದು ಸ್ತೋತ್ರ ಮತ್ತು ದೇವಿಯ ಪೂಜೆ ಅಂತ ಹೇಳಿ ಹೇಳ್ತೀನಿ ಹಾಗಾಗಿ ಯಾರೆಲ್ಲ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅಥವಾ ಮದುವೆ ಎಲ್ಲಿ ನೋಡಿದ್ರೂ ಸೆಟ್ ಆಗ್ತಾ ಇಲ್ಲ ಅನ್ನುವಂಥವ್ರು ಮತ್ತು ಈಗಾಗಲೇ ಒಮ್ಮೆ ವಿವಾಹ ಆಗಿ ಮತ್ತೆ ಮರು ವಿವಾಹಕ್ಕೆ ಈಗ ಮೊದಲನೇ ಪತಿ ಏನಾದರೂ ದೈವಾಧೀನರಾಗಿ ಇಲ್ಲ ಬಿಟ್ಟು ಈ ಥರ ಎಲ್ಲ ಆಗಿರುವಂಥವ್ರು ಪಾಪ ಎರಡನೇ ಮದುವೆಗೆ ಟ್ರೈ ಮಾಡ್ತಾ ಇರ್ತಾರೆ ಅಂಥವರು ಕೂಡ ಸೆಟ್ ಆಗ್ತಾ ಇಲ್ಲ ಅನ್ನುವಂಥವ್ರು ಖಂಡಿತವಾಗ್ಲೂ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಿಕೊಂಡು ಈ ರೀತಿ ಪೂಜೆ ಮಾಡೋದರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಆದಂಥ ಈ ಮದುವೆ ಅನ್ನುವಂಥದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇವಾಗ ಹಾಗಾಗಿ ಈ ಒಂದು ಸಮಸ್ಯೆಯಿಂದ ನೀವು ಹೊರಬಂದು ಒಂದೊಳ್ಳೆಯ ಒಳ್ಳೆ ಪತಿಯನ್ನು ನೀವು ಪಡೀಲಿಕ್ಕೆ ಈ ಒಂದು ಸ್ತೋತ್ರ ಮತ್ತು ಪೂಜೆ ಸಹಾಯವಾಗುತ್ತೆ ಅಂಥೇಳಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ದೇವಿಯ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಕೆ ಕಾತ್ಯಾಯಿನಿ ಹೇಳಿ ಕಾತ್ಯಾಯಿನಿ ದೇವಿ ಅಂತ ಹೇಳಿದ್ರೆ ದುರ್ಗೆಯ ಆರನೇ ಅವತಾರ ಈ ಕಾತ್ಯಾಯಿನಿ ದೇವಿ ಅನ್ನುವಂಥದ್ದು ಸ್ನೇಹಿತರೆ ಕಾತ್ಯಾಯಿನಿ ದೇವಿಯ ಬಗ್ಗೆ ಒಂದು ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ ಅಂತ ಅನ್ನೋದಾದರೆ ಕಾತ್ಯಾಯಿನಿ ದೇವಿ ಬಂದು ದೇವಿಯ ಒಂಬತ್ತು ರೂಪಗಳನ್ನು ತಾಳಿ ತನ್ನ ಭಕ್ತರನ್ನು ರಕ್ಷಿಸ್ತಾರೆ ಅಂತ ಹೇಳಿ ವಿಶೇಷವಾಗಿ ಈಕೆಯ ನವರಾತ್ರಿಯಲ್ಲಿ ನಾವು ಆಚರಿಸ್ತೀವಿ ಆರನೇ ದಿನ ಆರನೆಯ ದುರ್ಗೆಯಾಗಿ ನಾವು ಕಾತ್ಯಾಯಿನಿ ದೇವಿಯನ್ನು ಆರಾಧಿಸ್ತೀವಿ ಈ ಒಂದು ನವರಾತ್ರಿಯ ಸಂದರ್ಭಗಳಲ್ಲಿ ಮತ್ತು ನಮ್ಮ ಈ ಭಕ್ತರ ಜೀವನದಲ್ಲಿ ಏನಂತ ಹೇಳಿದ್ರೆ ಬಹಳ ಸಂಕಷ್ಟಗಳು ಈ ಒಂದು ತೊಂದರೆಗಳು ಅದೆಲ್ಲ ಇದ್ದಾಗ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುವಂಥದ್ದು ಆ ದೋಷಗಳಿಂದ ದೂರ ಮಾಡುತ್ತೆ ಅಂತ ಹೇಳಿ ವಿಶೇಷವಾಗಿ ಮದುವೆ ಅಂತ ಬಂದಾಗ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುವಂಥದ್ದು ಆ ಮದುವೆಯ ಸಮಸ್ಯೆಗಳಿಂದ ನಾವು ನಿವಾರಣೆಯನ್ನು ಪಡ್ಕೋಬೋದು ಹೇಳಿ ಈ ಕಾತ್ಯಾಯಿನಿ ದೇವಿ ಯಾರು ಹಾಗಾದರೆ ಹೇಳಿದ್ರೆ ಅವರ ತಂದೆ ಬಂದು ಕಾತ್ಯಾಯನ ಅಂತ ಹೇಳಿ ಕಾತ್ಯಾಯನನ ಪುತ್ರಿಯಾಗಿರುವುದರಿಂದ ಈಕೆಯನ್ನು ನಾವು ಕಾತ್ಯಾಯಿನಿ ಅಂತ ಹೇಳಿ ಕರೆಯುವಂಥದ್ದು ಈಕೆ ಕಾತ್ಯಾಯಿನಿಯ ರೂಪದಲ್ಲಿ ದುರ್ಗೆಯು ದರೆಯಲ್ಲಿ ಪ್ರತ್ಯಕ್ಷವಾಗಿ ದುರ್ಗೆಯ ರೂಪದಲ್ಲಿ ಪ್ರತ್ಯಕ್ಷಗೊಂಡಂಥ ದೇವಿ ಅಂತ ಹೇಳಿ ಹಾಗಾಗಿ ಈಕೆ ಕಾತ್ಯಾಯಿನಿ ಅಂತನ್ನುವಂಥ ಹೆಸರಿರುವಂಥದ್ದು ಈಕೆ ಎಡಗೈಯಲ್ಲಿ ತಾವರೆ ಮತ್ತು ಎಡಗ ಕೆಳಗಿನ ಎಡಗೈಯಲ್ಲಿ ಎಡಗೈಯಲ್ಲಿ ಕತ್ತಿಯನ್ನು ಇಟ್ಕೊಂಡಿರುವಂಥದ್ದು ಬಲಗೈಯಲ್ಲಿ ಅಭಯವನ್ನು ಇಟ್ಕೊಂಡಿರುವಂಥದ್ದು ಮತ್ತು ವರದ ಮುದ್ರೆಯನ್ನು ಇಟ್ಕೊಂಡಿದ್ದಾಳೆ ಮತ್ತು ವಿಶೇಷವಾಗಿ ಈಕೆ ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ಈಕೆ ವಾಹನ ಬಂದು ಸಿಂಹ ಅಂಥೇಳಿ ಹಳದಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ಸಿಂಹನ ಸಿಂಹದ ಮೇಲೆ ಕುಳಿತುಕೊಂಡಿರುವಂಥ ದೇವಿ ಈ ಕಾತ್ಯಾಯನಿ ದೇವಿ ಅನ್ನುವಂಥದ್ದು ಸ್ನೇಹಿತರೆ ಈಕೆಯನ್ನು ಪೂಜೆ ಮಾಡೋದ್ರಿಂದ ಆಗುವಂಥ ಲಾಭಗಳೇನು ಹೇಳಿದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ಸಿಗುತ್ತೆ ಮತ್ತು ಈ ಗಂಡ ಹೆಂಡತಿಯರ ನಡುವೆ ಉಂಟಾಗುವಂತಹ ಜಗಳಗಳಿರ್ಬೋದು ಮನಸ್ತಾಪಗಳಿರ್ಬೋದು ಅದೆಲ್ಲವೂ ಕೂಡ ಈಕೆ ಪೂಜೆಯಿಂದ ದೂರ ಮಾಡ್ಕೋಬೋದು ಅಂಥೇಳಿ ವಿಶೇಷವಾಗಿ ಮದುವೆ ಆಗದೇ ಇರುವಂಥವರು ಈಕೆಯನ್ನು ಆರಾಧನೆ ಮಾಡುವಂಥದ್ದು ಬಹಳ ಶ್ರೇಯಸ್ಕರ ಅಂಥೇಳಿ ಯಾವ ರೀತಿ ಇನ್ನು ಈಕೆಯನ್ನು ನಾವು ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ಮದುವೆ ಆಗದೆ ಇರೋರು ಹೆಣ್ಣುಮಕ್ಕಳು ಒಂದು ಶುಕ್ರವಾರದಿಂದ ಶುರು ಮಾಡ್ಕೋಬೋದು ಇಲ್ಲ ಮಂಗಳವಾರದಿಂದ ಶುರು ಮಾಡ್ಕೊಳ್ಳಿ ಈ ರೀತಿ ಶುರು ಮಾಡಿಕೊಂಡು ಈಕೆಯನ್ನು ವಿಶೇಷವಾಗಿ ನಾವು ಸಂಜೆಯ ಹೊತ್ತಿನಲ್ಲಿ ಪೂಜೆಯನ್ನು ಮಾಡುವಂಥದ್ದು ಈ ಗೋಧೂಳಿ ಸಮಯ ಅಂತ ಏನು ಹೇಳ್ತೀವಿ ಸಂಜೆ ಆ ಸಮಯದಲ್ಲಿ ನಾವು ಈಕೆಯನ್ನು ಆರಾಧನೆಯನ್ನು ಮಾಡುವಂಥದ್ದು ಬಹಳ ವೈಶಿಷ್ಟ್ಯ ಸ್ನೇಹಿತರೆ ಇನ್ನು ಈಕೆಯ ಒಂದು ಫೋಟೋ ನಿಮ್ಮ ಹತ್ರ ಇದ್ದರೆ ಬಹಳ ಒಳ್ಳೆಯದು ಯಾಕಂದರೆ ನಮ್ಮ ನಾವು ಸಾಮಾನ್ಯವಾಗಿ ಕಾತ್ಯಾಯಿನಿಯ ವಿಗ್ರಹ ಅಂತೂ ಎಲ್ಲರೂ ಮನೆಯಲ್ಲೂ ಇರೋದಿಲ್ಲ ಹಾಗಾಗಿ ಫೋಟೋ ಇದ್ದರೆ ತುಂಬಾ ಒಳ್ಳೆಯದು ಅಂಥೇಳಿ ಇನ್ನು ಫೋಟೋ ಇಲ್ಲ ನಮ್ಮ ಮನೆಯಲ್ಲಿ ಅನ್ನುವಂಥವರು ಕೂಡ ಈ ಒಂದು ಚಾಮುಂಡೇಶ್ವರಿ ಫೋಟೋ ಅನ್ನಾದರೂ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ನೀವು ಈಕೆಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ನೀವೊಂದು ಸ್ತೋತ್ರದ ಪಾರಾಯಣವನ್ನು ಮಾಡ್ಬೋದು ಚಾಮುಂಡೇಶ್ವರಿ ಫೋಟೋ ಇದ್ದರೂ ಕೂಡ ನಡೆಯುತ್ತೆ ಅಥವಾ ದುರ್ಗೆಯ ಫೋಟೋ ಏನಾದರೂ ನಿಮ್ಮ ಮನೇಲಿದ್ದರೂ ಕೂಡ ನಡೆಯುತ್ತೆ ಇನ್ನು ಯಾವತ್ತಿನಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಾನು ನಿಮಗೆ ಹೇಳಿದೆ ಈಗಾಗಲೇನೇನೆ ಈ ವಿಶೇಷವಾಗಿ ಈಕೆಗೆ ಮೊದಲ ದಿನ ಸಂಕಲ್ಪ ಸಹಿತವಾಗಿ ನಾನು ಹೇಳ್ಕೊಡ್ತೀನಿ ಮೊದಲನೇ ದಿನ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಯಥಾಶಕ್ತಿ ಮನೆಯಲ್ಲಿ ತಾಯಿಗೆ ನೈವೇದ್ಯವನ್ನು ಮಾಡುವಂಥದ್ದು ಪೂಜೆ ಪುನಸ್ಕಾರ ಹಣ್ಣುಗಳು ಹೇಗೆ ನಾವು ಪೂಜೆ ಮಾಡ್ತೀವಿ ದೇವರಿಗೆ ಅದೇ ರೀತಿಯೇ ಪೂಜೆಗೆ ಎಲ್ಲವನ್ನು ಅಣಿ ಮಾಡಿಕೊಳ್ಳುವಂಥದ್ದು ವಿಶೇಷವಾಗಿ ಕಾತ್ಯಾಯನಿಗೆ ಈ ಒಂದು ಜೇನುತುಪ್ಪ ಅಂತ ಹೇಳಿದ್ರೆ ಬಹಳ ರೀತಿ ಕಾತ್ಯಾಯನಿ ದೇವಿಗೆ ಹಾಗಾಗಿ ಜೇನುತುಪ್ಪದ ನೈವೇದ್ಯವನ್ನು ದೇವಿಗೆ ಮಾಡಬೇಕು ಅಂಥೇಳಿ ಇನ್ನು ನಿಮ್ಮ ಮನೆಯಲ್ಲೇನಾದರೂ ನೀವು ಬೇರೆ ನೈವೇದ್ಯ ಮಾಡಿರ್ತೀವಿ ಅಂದರೂ ನಡೆಯುತ್ತೆ ಅದರ ಜೊತೆಗೆ ನೀವು ಜೇನುತುಪ್ಪದ ನೈವೇದ್ಯವನ್ನು ತಾಯಿಗೆ ಮಾಡಬೇಕು ಒಂದು ಬಟ್ಲಲ್ಲಿ ಚಿಕ್ಕ ಬಟ್ಲಲ್ಲಿ ಒಂದು ಸ್ಪೂನ್ ಆದರೂ ನೀವು ಜೇನುತುಪ್ಪವನ್ನು ಹಾಕಿ ತಾಯಿಗೆ ನೈವೇದ್ಯವನ್ನು ಮಾಡುವಂಥದ್ದು ನೈವೇದ್ಯ ಮಾಡಿ ಸಂಕಲ್ಪವನ್ನು ಮಾಡ್ಕೋಬೇಕು ಯಾವ ರೀತಿ ಸಂಕಲ್ಪ ಅಂತ ಹೇಳಿದರೆ ಒಂದು ಕೈಯಲ್ಲಿ ಅರಿಶಿಣದ ಅಕ್ಕಿ ಅಕ್ಕಿಯನ್ನು ಇಟ್ಕೊಂಡು ತಾಯಿಗೆ ಸಂಕಲ್ಪವಂತ ಮಂತ್ರವನ್ನು ಹೇಳ್ಕೋಬೇಕು ಶೀಘ್ರ ಕಲ್ಯಾಣಾರ್ಥ ಶ್ರೀ ಕಾತ್ಯಾಯನಿ ದೇವಿ ಪ್ರೀತಿಯರ್ಥೆ ಶ್ರೀ ಕಾತ್ಯಾಯಿನಿ ಸ್ತೋತ್ರ ಪಾರಾಯಣಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಆ ಕೈಯಲ್ಲಿರುವಂಥ ಅಕ್ಕಿ ಏನಿದೆ ಅರ್ಶನದ ಅಕ್ಕಿನ ಅದನ್ನು ಒಂದು ತಟ್ಟೆಗೆ ಬಿಟ್ಬಿಡೋದು ಈ ರೀತಿ ಸಂಕಲ್ಪ ಮಾಡಿಕೊಂಡು ಈಗ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಈ ಒಂದು ಸ್ತೋತ್ರವನ್ನು ಪ್ರತಿದಿನವೂ ಕೂಡ ನೂರ ಎಂಟು ಬಾರಿ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಪ್ರತಿದಿನವೂ ಕೂಡ ಪಾರಾಯಣ ಮಾಡಬೇಕು ನಿಮ್ಮ ಅಕಸ್ಮಾತ್ ನೀವೇನಾದರೂ ಹೊರಗಡೆ ಆದ್ರಿ ನಿಮ್ಮದು ಡೇಟ್ ಏನಾದರೂ ಬಂತು ಅಂತ ಹೇಳಿದ್ರೆ ಆ ಒಂದು ಐದು ದಿನ ಬೇಡ ಅಕಸ್ಮಾತ್ ನಿಮಗೆ ಆ ಮೆನ್ಸಸ್ ಇನ್ನೂ ಮುಂದೆ ಹೋಗ್ತಾ ಇದೆ ಆರು ದಿನ ಏಳು ದಿನದವರೆಗೂ ನನಗೆ ಆ ರೀತಿ ಮೆನ್ಸಸ್ ಆಗುತ್ತೆ ಮೇಡಮ್ ಅಂತ ಹೇಳೋರು ಖಂಡಿತವಾಗ್ಲೂ ಆರು ದಿನ ಏಳು ದಿನದವರೆಗೂ ಪೂಜೆ ಮಾಡಬಾರ್ದು ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ಐದು ದಿನದಲ್ಲೇನಾದರೂ ನಿಮಗೆ ನಿಂತರೆ ಮಾತ್ರನೇ ನೀವು ಐದನೇ ದಿನ ಪೂಜೆ ಮಾಡಿ ಅಂದರೆ ನಿಮಗೆ ಎಷ್ಟು ದಿನಕ್ಕೆ ಆ ಮೆನ್ಸಸ್ ಪೀರಿಯಡ್ ಅನ್ನುವಂಥದ್ದು ನಿಲ್ಲತ್ತೆ ಅಲ್ಲಿವರೆಗೂ ನೀವು ಪೂಜೆ ಮಾಡಬಾರ್ದು ಆಮೇಲೆ ನೀವು ಈ ಪೂಜೆಯನ್ನು ಪುನಃ ಶುರು ಮಾಡ್ಕೋಬೋದು ಹೇಳಿಕೆ ಒಂದೇ ಈಗ ನೀವು ಹತ್ತು ದಿನಕ್ಕೆ ಬಿಟ್ಟುಬಿಟ್ಟು ನಾಳೆ ಏನಾದರೂ ಹೊರಗಡೆ ಆದ್ರಿ ಅಂತ ಹೇಳಿದ್ರೆ ಹನ್ನೊಂದನೇ ದಿನದಿಂದ ಎಣಿಸ್ಕೋಬೋದು ಈ ರೀತಿ ನೀವು ಪ್ರತಿದಿನವೂ ಕೂಡ ಮಾಡಬೇಕು ಪ್ರತಿದಿನವೂ ಹೇಗೆ ಅಂತ ಹೇಳಿದ್ರೆ ನೀವು ನೈವೇದ್ಯ ಎಲ್ಲ ಹಣ್ಣು ಕಾಯಿ ಎಲ್ಲ ಇಡಬೇಕಾ ಮೇಡಮ್ ಪ್ರತಿದಿನ ಅಂತ ಹೇಳಿದರೆ ಹಾಗೆಲ್ಲ ಏನಿಲ್ಲ ಮೊದಲನೇ ದಿನ ಮಾತ್ರ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ನೀವು ಮೊದಲನೇ ದಿನ ಈ ಒಂದು ರೀತಿ ನೀವು ಪೂಜೆ ಮಾಡ್ಕೊಳ್ಳಿ ಆದರೆ ಪ್ರತಿದಿನವೂ ಕೂಡ ಜೇನುತುಪ್ಪದ ನೈವೇದ್ಯ ತಾಯಿಗೆ ಮಾಡಬೇಕು ಒಂದು ಸ್ಪೂನ್ ಆದರೂ ನೀವು ಒಂದು ಬಟ್ಲಲ್ಲಿ ಜೇನುತುಪ್ಪವನ್ನು ಹಾಕಿ ನೈವೇದ್ಯವನ್ನು ಮಾಡಿ ತಾಯಿಗೆ ಈ ಒಂದು ಸ್ತೋತ್ರವನ್ನು ನೂರ ಎಂಟು ಬಾರಿ ನೀವು ಹೇಳ್ಕೋಬೇಕಾಗತ್ತೆ ಸಂಕಲ್ಪ ಮಂತ್ರ ಮಾತ್ರ ಮೊದಲನೇ ದಿನ ಹೇಳ್ಕೊಂಡ್ರೆ ಸಾಕು ಪ್ರತಿದಿನ ಏನು ಹೇಳೋ ಅಂತ ಅಗತ್ಯ ಇಲ್ಲ ಹಾಗಾಗಿ ಮೊದಲನೇ ದಿನ ಮಾತ್ರ ಸಂಕಲ್ಪ ಮಂತ್ರ ಹೇಳ್ಕೊಳ್ಳಿ ಪ್ರತಿದಿನ ಈ ಒಂದು ಸ್ತೋತ್ರವನ್ನು ನೀವು ಪ್ರತಿದಿನ ನೂರ ಎಂಟು ಬಾರಿ ಹೇಳ್ಕೋಬೇಕು ಈ ಸ್ತೋತ್ರ ಹೇಳಾದ ಮೇಲೆ ನೀವು ದೇವಿಗೆ ನಮಸ್ಕಾರವನ್ನು ಮಾಡಿ ಆ ದೇವಿ ಮುಂದೆ ನೀವು ಇಟ್ಟಿರ್ತಿರಲ್ಲ ಜೇನುತುಪ್ಪವನ್ನು ಆ ಜೇನುತುಪ್ಪವನ್ನು ಆ ಒಂದು ಯಾವ ಮಗು ಮದುವೆ ಆಗಬೇಕು ಅಂತ ಇರ್ತಾರೆ ಯಾವ ಹೆಣ್ಮಗಳು ಆ ಹೆಣ್ಮಗಳು ಪ್ರತಿದಿನವೂ ಆ ಒಂದು ಜೇನುತುಪ್ಪವನ್ನು ತಿನ್ಕೋಬೇಕು ನೀವೇ ಒಬ್ಬರೇ ತಿನ್ಕೊಳ್ಳಿ ಆ ಒಂದು ಜೇನುತುಪ್ಪವನ್ನು ಸೇವನೆ ಮಾಡೋದ್ರಿಂದ ನಿಮಗೆ ಐವತ್ತು ದಿನ ಕನಿಷ್ಠ ಐವತ್ತು ದಿನ ಅಂತಾದ್ರೂ ನೀವು ಈ ರೀತಿ ವ್ರತ ಮಾಡಿದ್ರೆ ನಿಮಗೆ ಖಂಡಿತವಾಗಲೂ ನಿಮ್ಮ ಒಂದು ಆಸೆ ಈಡೇರುತ್ತೆ ನಿಮಗೆ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಬರುತ್ತೆ ಹೇಳಿ ಆದರೆ ವಿಶೇಷವಾಗಿ ನೂರ ಎಂಟು ದಿನಗಳು ಈ ರೀತಿ ಮಾಡಬೇಕು ನೂರ ಎಂಟು ದಿನಗಳು ಮುಗಿಯೋ ಒಳಗಡೆನೇ ನಿಮಗೆ ಈ ಒಂದು ಯೋಗ ಬರುತ್ತೆ ಸ್ನೇಹಿತರೆ ನಿಮಗೆ ನೂರ ಎಂಟು ದಿನವೂ ತೊಗೊಳ್ಳೋದಿಲ್ಲ ನಿಮಗೆ ಈ ಒಂದು ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಬರೋಕ್ಕೆ ಇನ್ನು ಯಾವ ರೀತಿ ಸ್ತೋತ್ರ ಇದೆ ಅಂತ ಹೇಳಿದ್ರೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನದೀಶ್ವರಿ ನಂದ ಗೋಪ ದೇವಿ ಪತಿಮ್ಮೆ ಕುರುತೆ ನಮಃ ಅಂತ ಹೇಳಿ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನದೀಶ್ವರಿ ನಂದ ಗೋಪಸುತಂ ದೇವಿ ಪತಿಮ್ಮೆ ಕುರುತೆ ನಮಃ ಅಂಥೇಳಿ ಕಂಟಿನ್ಯೂಸ್ ಆಗಿ ನೂರ ಎಂಟು ಬಾರಿ ಹೇಳ್ಕೋಬೋದು ಇನ್ನು ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ಬರುವಂಥ ಪ್ರಶ್ನೆ ಏನು ಅಂದರೆ ನನ್ನ ಮಗಳಿಗೆ ಮಾಡಲ್ಲ ನಾನು ಮಾಡ್ಬೋದಾ ಮೇಡಮ್ ಅಂಥೇಳಿ ತಂದೆ ತಾಯಂದರು ಕಮೆಂಟಲ್ಲಿ ಕೇಳುವಂಥದ್ದು ಖಂಡಿತ ಯಾರಿಗೆ ಆ ತೊಂದರೆ ಇದೆ ಯಾರಿಗೆ ಮದುವೆ ಆಗಬೇಕು ಅಂತಿದೆ ಅವರೇ ಮಾಡಿದಾಗ ಹೆಚ್ಚು ಫಲದಾಯಕ ತಂದೆ ತಾಯಿ ಮಾಡೋ ಹಾಗಿಲ್ಲ ಯಾಕಂದರೆ ಮಕ್ಕಳಿಗೆ ಯಾವತ್ತು ಮಾತು ಅದೆಲ್ಲ ತನ್ನ ತನ್ನ ಕೆಲಸ ತಾನು ಮಾಡ್ಕೊಳ್ಳೋಕ್ಕೆ ಮಕ್ಕಳಿಗೆ ಬರುತ್ತೆ ಅಂತ ಹೇಳಿದಾಗ ಆ ಒಂದು ವ್ರತ ಪೂಜೆಗಳನ್ನು ಅವರೇ ಮಾಡ್ಕೊಂಡಾಗ ಹೆಚ್ಚು ಫಲ ಅಂಥೇಳಿ ತಂದೆ ತಾಯಿ ಮಾಡೋದ್ರಿಂದ ಆ ಫಲ ಅರ್ಧ ಆಗೋಗ್ಬಿಡತ್ತೆ ಹಾಗಾಗಿ ಮಕ್ಕಳೇ ಮಾಡೋದಕ್ಕೆ ನೀವು ಸಹಕರಿಸಬೇಕು ನೀನೇ ಮಾಡಮ್ಮ ಅಂಥೇಳಿ ಅವರಿಗೆ ಬುದ್ಧಿವಾದವನ್ನು ಹೇಳಿ ಮಾಡಿಸಿ ಯಾಕಂದರೆ ಖಂಡಿತವಾಗ್ಲೂ ನೋವಿರುತ್ತೆ ಎಷ್ಟು ದಿನ ಆದರೂ ನಮಗೆ ಸೆಟ್ ಆಗಿಲ್ಲ ಅನ್ನುವಂಥ ನೋವು ಇರುತ್ತೆ ಆದರೂ ಕೂಡ ನಮ್ಗೆ ಒಳ್ಳೆಯದಾಗಬೇಕು ಅಂದರೆ ದೇವ್ರ ಬಳಿ ಕೋಪ ಮಾಡಿಕೊಂಡ್ರೆ ಆ ಕೋಪ ಏನೂ ನಡೆಯೋದಿಲ್ಲ ಭಗವಂತನ ಮುಂದೆ ಹಾಗಾಗಿ ಮನಸ್ಸು ನೊಂದ್ ನೊ ನೀವು ಹೆಣ್ಮಕ್ಳ ಕೈಯಲ್ಲೇ ಈ ಪೂಜೆಯನ್ನು ಮಾಡಿಸಿ ಅವರಿಗೆ ಹೆಚ್ಚು ಶ್ರೇಯಸ್ಸು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಗಂಡು ಮಕ್ಕಳಿಗೆ ಯಾವ ಪೂಜೆ ಮಾಡಿಸೋದು ಮೇಡಮ್ ನನಗೆ ಮಗ ಇದ್ದಾನೆ ಅಂತನ್ನುವಂಥವರು ಖಂಡಿತ ನಾಳೆ ಆ ವಿಡಿಯೋನ ನೋಡಿ ನಾಳೆ ಗಂಡು ಮಕ್ಕಳು ಯಾವ ಸ್ತೋತ್ರವನ್ನು ಹೇಳ್ಕೋಬೇಕು ಅಂತ ನಾನು ನಾಳೆ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋಗೆ ಸಂಬಂಧಪಟ್ಟಂಥ ಏನಾದರೂ ಡೌಟ್ಗಳು ನಿಮಗಿತ್ತು ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಅಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಒಂದು ಒಳ್ಳೆ ವೀಡಿಯೋ ನಿಮಗೋಸ್ಕರ ಹೇಳಿದ್ದೀನಿ ಇದರ ಉಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಳಿ ಖಂಡಿತ ಇದರಲ್ಲಿ ಒಳ್ಳೆಯದಾದವರು ಕಮೆಂಟಲ್ಲಿ ನನಗೆ ಬರೋದು ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವೀಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ